ಭಾರತದ ಪ್ರಾಚೀನ ನಗರಗಳಲ್ಲಿ ಒಂದಾದ ಅಯೋಧ್ಯೆ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿನ ಸರಯೂ ನದಿ ತೀರದಲ್ಲಿದೆ. ಅಯೋಧ್ಯೆ ಎಂದರೆ ಅಜೇಯ ಅಥವಾ ಅಭೇದ್ಯ ಎಂದರ್ಥ. ದಿಲ್ಲಿಯಿಂದ 550 ಕಿಲೋಮೀಟರ್ ದೂರದಲ್ಲಿರುವ ಈ ನಗರ ಹಿಂದೂಗಳ ಶ್ರದ್ಧಾ ಭಕ್ತಿಯ ಸಂಕೇತ. ಭಾರತೀಯರ 6 ಪವಿತ್ರ ಸ್ಥಳಗಳಲ್ಲಿ ಅಯೋಧ್ಯೆಗೆ ಮಹತ್ವದ ಸ್ಥಾನವಿದೆ. ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮ ಇಲ್ಲಿನ ಮಹಾರಾಜ ದಶರಥ ಮತ್ತು ಕೌಸಲ್ಯರ ಪುತ್ರನಾಗಿ ಜನ್ಮ ತಳೆದಿದ್ದರಿಂದ ಈ ಸ್ಥಳವನ್ನ ರಾಮ ಜನ್ಮಭೂಮಿ ಎಂದು ಕರೆಯಲಾಗುತ್ತೆ. ಶ್ರೀರಾಮ ಹುಟ್ಟಿ ಬೆಳೆದು ರಾಜ್ಯಭಾರ ಮಾಡಿದ ಕೋಸಲ ರಾಜ್ಯದ ರಾಜಧಾನಿ ಅಯೋಧ್ಯೆ. ಕ್ರಿಸ್ತಪೂರ್ವ 1450 ಆಸುಪಾಸಿನಲ್ಲಿ ರಾಮಾಯಣ ನಡೆದಿದೆ ಎಂದು ಅಂದಾಜಿಸಲಾಗಿದೆ. ಅಂದ್ರೆ ಇಂದಿಗೆ 3,500 ವರ್ಷಗಳ ಹಿಂದೆ. ಆಗ ಇದರ ವಿಸ್ತೀರ್ಣ 12 ಯೋಜನ ಅಂದ್ರೆ ಸುಮಾರು 80-100 ಮೈಲುಗಳ ಸುತ್ತಳತೆ ಇತ್ತು. ಈ ನಗರವನ್ನ ಸೂರ್ಯವಂಶದ ರಾಜರು ಹಲವಾರು ಶತಮಾನಗಳ ಕಾಲ ಆಳಿದ್ರು. ಮುಂದೆ ಬೌದ್ಧರ ಕಾಲದಲ್ಲಿ ಕೋಸಲ ದೇಶದ ರಾಜಧಾನಿಯಾಗಿ ಸಾಕೇತ ಪ್ರಸಿದ್ಧಿಯಾಯಿತು. ಗೌತಮ ಬುದ್ಧನ ಕಾಲದಲ್ಲಿ ಈ ನಗರ ಅಜೋಜಾ ಎಂದು ಹೆಸರಾಗಿತ್ತು. ಇಲ್ಲಿ ಜೈನ, ಬೌದ್ಧ, ಸಿಖ್, ಇಸ್ಲಾಂ ಧರ್ಮಗಳು ಸಮೃದ್ಧವಾಗಿ ಬೆಳೆದಿವೆ. ನಂತರ ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಇದು ಅವಧ್ ಪ್ರದೇಶದ ಆಡಳಿತದ ಕೇಂದ್ರವಾಗಿತ್ತು. 18ನೆಯ ಶತಮಾನದಲ್ಲಿ ಅವಧ್ನ ನವಾಬರ ರಾಜಧಾನಿಯಾಗಿತ್ತು. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ್ ಚಬೂತರ್, ಸೀತೆ ಅಡುಗೆ ಮಾಡಿದ ಸ್ಥಳ ಸೀತಾ ಕಿ ರಸೋಯಿ ಹಾಗೂ ಹನುಮಾನ್ ಮಂದಿರಗಳಿಂದ ಕೂಡಿದೆ. ಅಯೋಧ್ಯೆ ವಿವಾದದ ಕೇಂದ್ರ ಬಿಂದುವೆ ರಾಮ ಜನ್ಮಭೂಮಿ. 12ನೆಯ ಶತಮಾನದಲ್ಲಿಯೇ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರವಿದ್ದ ಬಗ್ಗೆ ಉಲ್ಲೇಖಗಳಿವೆ. 1525ರಲ್ಲಿ ಮೊಘಲ್ ದೊರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಉತ್ತರ ಭಾರತವನ್ನ ತನ್ನ ಅಧೀನಕ್ಕೆ ಪಡೆದುಕೊಂಡಿದ್ದ. ಬಾಬರ್ನ ಜನರಲ್ ಆಗಿದ್ದ ಮೀರ್ ಬಾಕಿ 1528ರಲ್ಲಿ ಅಯೋಧ್ಯೆಗೆ ಆಗಮಿಸಿ ಅಲ್ಲಿದ್ದ ರಾಮ ದೇಗುಲವನ್ನ ನಾಶಪಡಿಸಿ ಬಾಬ್ರಿ ಮಸೀದಿಯನ್ನ ನಿರ್ಮಿಸಿದ ಎಂದು ಬ್ರಿಟಿಷ್ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಈ ಕಾರಣದಿಂದಲೇ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ಹುಟ್ಟಿಕೊಂಡಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.